ಓಂ ಶಾಂತಿ ಮುರಳಿಯ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಮಾಲೀಕನ ಮಕ್ಕಳಿಂದ ರಾಜಕುಮಾರ ರಾಜಕುಮಾರಿಯರಾಗಬೇಕು ಸಾಹೇಬ್ ಸೊ ಶಹಜಾದೆ ಆದ್ದರಿಂದ ನೆನಪಿನ ಯಾತ್ರೆಯಿಂದ ತಮ್ಮ ವಿಕರ್ಮಗಳನ್ನು ಭಸ್ಮ ಮಾಡಿಕೊಳ್ಳಿ ಪ್ರಶ್ನೆ ಯಾವ ಒಂದು ವಿಧಿಯಿಂದ ನಿಮ್ಮ ಎಲ್ಲ ದುಃಖಗಳು ದೂರವಾಗುತ್ತವೆ ಉತ್ತರ ಯಾವಾಗ ತಾವು ತಮ್ಮ ದೃಷ್ಟಿಯನ್ನು ತಂದೆಯ ದೃಷ್ಟಿಯ ಜೊತೆ ಹೊಂದಾಣಿಕೆ ಮಾಡುತ್ತೀರಾ ಆಗ ತಂದೆಯ ದೃಷ್ಟಿ ಸಿಗುವುದರಿಂದ ನಿಮ್ಮ ಎಲ್ಲ ದುಃಖ ದೂರವಾಗುವುದು ಏಕೆಂದರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ಎಲ್ಲ ಪಾಪ ಭಸ್ಮವಾಗುವುದು ಇದಾಗಿದೆ ನಿಮ್ಮ ನೆನಪಿನ ಯಾತ್ರೆ ತಾವು ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಇದರಿಂದ ಆತ್ಮ ಸತೋ ಪ್ರಧಾನವಾಗುವುದು ತಾವು ಸುಖಧಾಮಕ್ಕೆ ಮಾಲೀಕರಾಗುತ್ತೀರಾ ಓಂ ಶಾಂತಿ ಶಿವ ಭಗವಾನು ವಾಚ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಕುಳಿತುಕೊಳ್ಳಿ ತಂದೆ ತಿಳಿಸುತ್ತಾರೆ ಶಿವ ಭಗವಾನ ವಾಚಾ ಎಂದರೆ ಶಿವ ತಂದೆ ತಿಳಿಸುತ್ತಿದ್ದಾರೆ ಮಕ್ಕಳೇ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಕುಳಿತುಕೊಳ್ಳಿ ಏಕೆಂದರೆ ತಾವೆಲ್ಲರೂ ಸಹೋದರರಾಗಿದ್ದೀರಾ ಒಬ್ಬರೇ ತಂದೆಗೆ ತಾವೆಲ್ಲರೂ ಮಕ್ಕಳಾಗಿದ್ದೀರಾ ಒಬ್ಬ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕು ಹೇಗೆ ಐದು ಸಾವಿರ ವರ್ಷದ ಮೊದಲು ತಂದೆಯಿಂದ ಆಸ್ತಿ ಪಡೆದಿದ್ದೆವು ಸನಾತನ ದೇವಿ ದೇವತೆಗಳದು ರಾಜಧಾನಿ ಇತ್ತು ತಂದೆ ಕುಳಿತು ತಿಳಿಸುತ್ತಾರೆ ತಾವು ಸೂರ್ಯವಂಶೀಯರು ಅಂದ್ರೆ ಅರ್ಥ ವಿಶ್ವಕ್ಕೆ ಮಾಲೀಕರು ಹೇಗೆ ಆಗಬಹುದು ನಾನು ತಂದೆಯನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ ತಾವೆಲ್ಲರೂ ಆತ್ಮರು ಸಹೋದರರಾಗಿದ್ದೀರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಒಬ್ಬರಾಗಿದ್ದಾರೆ ಆ ಸತ್ಯ ಸಾಹೇಬನಿಗೆ ಮಕ್ಕಳು ತಾವೆಲ್ಲರೂ ಸಾಹೇಬ್ ಜಾದೆ ಆಗಿದ್ದೀರಾ ತಂದೆ ಕುಳಿತು ತಿಳಿಸುತ್ತಾರೆ ಅವರ ಶ್ರೀಮತ್ತದಂತೆ ಬುದ್ಧಿಯ ಯೋಗವನ್ನು ಜೋಡಿಸಿದ್ದೇ ಆದರೆ ತಮ್ಮ ಎಲ್ಲ ಪಾಪಗಳು ಭಸ್ಮವಾಗುವವು ಎಲ್ಲ ದುಃಖ ದೂರವಾಗುವುದು ತಂದೆಯ ಜೊತೆ ಯಾವಾಗ ನಮ್ಮ ನೇತ್ರಗಳು ಜೋಡಣೆಯಾಗುತ್ತವೆ ಹೊಂದಾಣಿಕೆ ಆಗತ್ತೆ ಅಂದರೆ ಬಾಬನ ದೃಷ್ಟಿ ಸಿಗತ್ತೆ ಆಗ ಎಲ್ಲ ದುಃಖ ದೂರವಾಗುತ್ತೆ ದೃಷ್ಟಿಯನ್ನು ಸೇರಿಸುವಂತಹ ವಂದಿಸುವಂತಹ ಅರ್ಥವನ್ನು ತಿಳಿಸಲಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದಾಗಿದೆ ನೆನಪಿನ ಯಾತ್ರೆ ಇದಕ್ಕೆ ಯೋಗ ಅಗ್ನಿ ಎಂದು ಹೇಳಲಾಗುವುದು ಈ ಯೋಗ ಅಗ್ನಿಯಿಂದ ತಮ್ಮ ಏನೆಲ್ಲ ಜನ್ಮ ಜನ್ಮಾಂತರದ ಪಾಪವಿದೆ ಅದು ಭಸ್ಮವಾಗುವುದು ಇದಾಗಿದೆ ದುಃಖಧಾಮ ಎಲ್ಲರೂ ನರಕವಾಸಿಗಳಾಗಿದ್ದಾರೆ ತಾವು ಬಹಳ ಪಾಪ ಮಾಡಿದ್ದೀರಾ ಇದಕ್ಕೆ ರಾವಣ ರಾಜ್ಯ ಎಂದು ಹೇಳಲಾಗುವುದು ಸತ್ಯಯುಗಕ್ಕೆ ರಾಮರಾಜ್ಯ ಎಂದು ಹೇಳಲಾಗುವುದು ತಾವು ಈ ರೀತಿ ತಿಳಿಸಬಹುದು ಬಲೆ ಯಾರು ಎಷ್ಟೇ ದೊಡ್ಡ ಸಭೆ ಕುಳಿತಿರಬಹುದು ಭಾಷಣ ಮಾಡುವುದರಲ್ಲಿ ತೊಂದರೆಯಿಲ್ಲ ತಾವು ಭಾಷಣ ಮಾಡಬಹುದು ಹೇಳಬಹುದು ಸತ್ಯಜ್ಞಾನವನ್ನು ತಾವಂತೂ ಭಗವಾನು ವಾಚ ಎಂದು ಹೇಳುತ್ತೀರಾ ಶಿವ ಭಗವಾನು ವಾಚ ನಾವೆಲ್ಲ ಆತ್ಮರು ಅವರಿಗೆ ಸಂತಾನರಾಗಿದ್ದೇವೆ ಸಹೋದರರಾಗಿದ್ದೇವೆ ಬಕಿ ಶ್ರೀಕೃಷ್ಣನಿಗೆ ಯಾರು ಸಂತಾನರಾಗಿದ್ದರು ಎಂದು ಹೇಳುವುದಿಲ್ಲ ಅಷ್ಟು ರಾಣಿಯರಿದ್ದರು ಎಂದು ಹೇಳುವುದಿಲ್ಲ ಕೃಷ್ಣನಿಗೆ ಶ್ರೀಕೃಷ್ಣನಿಗೆ ಯಾವಾಗ ಸ್ವಯಂವರವಾಗುತ್ತೆ ಆಗ ಅವರ ಹೆಸರು ಬದಲಾಗತ್ತೆ ನಾರಾಯಣ ಹಾ ಹಾಗೆ ಹೇಳ್ತಾರೆ ಲಕ್ಷ್ಮೀನಾರಾಯಣರಿಗೆ ಮಕ್ಕಳಿದ್ದರೆಂದು ರಾಧಾಕೃಷ್ಣರಿಗೆ ಸ್ವಯಂವರವಾದ ನಂತರ ಲಕ್ಷ್ಮೀನಾರಾಯಣರಾಗುತ್ತಾರೆ ಆಗ ಒಂದು ಮಗು ಆಗತ್ತೆ ಮತ್ತೆ ಅವರ ಮನೆತನ ನಡೆಯುತ್ತೆ ತಾವು ಮಕ್ಕಳು ಈಗ ತಂದೆಯನ್ನು ನೆನಪು ಮಾಡಬೇಕು ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ಬಿಡಿ ತಂದೆಯನ್ನು ನೆನಪು ಮಾಡಿ ಆಗ ತಮ್ಮ ಎಲ್ಲ ಪಾಪಗಳು ಕಟ್ಟಾಗುತ್ತವೆ ಸತ್ತೋಪ್ರಧಾನರಾಗಿ ಸ್ವರ್ಗದಲ್ಲಿ ಹೋಗುತ್ತೀರಾ ಸ್ವರ್ಗದಲ್ಲಿ ಯಾವುದೇ ದುಃಖ ಇರುವುದಿಲ್ಲ ನರಕದಲ್ಲಿ ಅಪಾರವಾದ ದುಃಖವಿದೆ ಸುಖದ ಹೆಸರು ಗುರುತು ಇಲ್ಲ ಈ ರೀತಿ ಯುಕ್ತಿಯಿಂದ ತಿಳಿಸಬೇಕು ಶಿವ ಭಗವಾನು ವಾಚ ಏ ಮಕ್ಕಳೇ ಈ ಸಮಯದಲ್ಲಿ ತಾವು ಆತ್ಮರು ಪತಿತರಾಗಿದ್ದೀರಾ ಈಗ ಪಾವನ ಹೇಗೆ ಆಗುವುದು ನನ್ನನ್ನು ಕರೆದಿದ್ದೀರಾ ಏ ಪತಿತ ಪಾವನ ಬನ್ನಿ ಎಂದು ಪಾವನರಾಗಿರುವುದೇ ಸತ್ಯಯುಗದಲ್ಲಿ ಪತಿತರು ಕಲಿಯುಗದಲ್ಲಿ ಕಲಿಯುಗದ ನಂತರ ಸತ್ಯಯುಗ ಅವಶ್ಯವಾಗಿ ಆಗುವುದು ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶವಾಗುವುದು ಗಾಯನವೂ ಇದೆ ಬ್ರಹ್ಮರವರ ಮೂಲಕ ಸ್ಥಾಪನೆ ನಾವು ಬ್ರಹ್ಮ ಕುಮಾರ ಕುಮಾರಿಯರು ದತ್ತು ಮಕ್ಕಳಾಗಿದ್ದೇವೆ ನಾವಾಗಿದ್ದೇವೆ ಬ್ರಾಹ್ಮಣರು ಶಿಖೆಗೆ ಸಮಾನ ವಿರಾಟ ರೂಪದ ಚಿತ್ರವು ಇದೆ ಅಲ್ವಾ ಮೊದಲು ಅವಶ್ಯವಾಗಿ ಬ್ರಾಹ್ಮಣರಾಗಬೇಕು ಬ್ರಹ್ಮರವರು ಬ್ರಾಹ್ಮಣ ದೇವತೆಗಳು ಸತ್ಯಯುಗದಲ್ಲಿ ಇರುತ್ತಾರೆ ಸತ್ಯಯುಗದಲ್ಲಿ ಸದಾ ಸುಖವಿರುವುದು ದುಃಖದ ಹೆಸರು ಇರುವುದಿಲ್ಲ ಕಲಿಯುಗದಲ್ಲಿ ಅಪರಮಪಾರ ದುಃಖವಿದೆ ಎಲ್ಲರೂ ದುಃಖಿಗಳಾಗಿದ್ದಾರೆ ಈ ರೀತಿ ಯಾರೂ ಇಲ್ಲ ದುಃಖ ಇಲ್ಲ ಎಂದು ಹೇಳುವವರು ಇದಾಗಿದೆ ರಾವಣ ರಾಜ್ಯ ಈ ರಾವಣ ಭಾರತದ ನಂಬರ್ ಒನ್ ಶತ್ರುವಾಗಿದ್ದಾರೆ ಅಂದ್ರೆ ಪಂಚವಿಕಾರಗಳು ಪ್ರತಿಯೊಬ್ಬರಲ್ಲಿ ಪಂಚವಿಕಾರಗಳಿವೆ ಸತ್ಯಯುಗದಲ್ಲಿ ಯಾವುದೇ ವಿಕಾರ ಇರುವುದಿಲ್ಲ ಅದಾಗಿದೆ ಪವಿತ್ರ ಗೃಹಸ್ಥ ಧರ್ಮ ಈಗಂತೂ ದುಃಖದ ಬೆಟ್ಟವೇ ಬೀಳುವುದಿದೆ ಮತ್ತಷ್ಟು ಬೀಳತ್ತೆ ಇಷ್ಟೆಲ್ಲ ಬಾಂಬ್ಸ್ ಎಲ್ಲ ತಯಾರು ಮಾಡುತ್ತಲೇ ಇದ್ದಾರೆ ಇಟ್ಟುಕೊಳ್ಳಲು ಮಾಡುತ್ತಿಲ್ಲ ಬಹಳ ರಿಫೈನ್ ಮಾಡುತ್ತಿದ್ದಾರೆ ನಂತರ ರಿಹರ್ಸಲ್ ಆಗತ್ತೆ ಅನಂತರ ಫೈನಲ್ ಆಗತ್ತೆ ಈಗ ಸಮಯ ಬಹಳ ಕಡಿಮೆ ಇದೆ ಡ್ರಾಮಾ ಅಂತೂ ತನ್ನ ಸಮಯಕ್ಕೆ ಪೂರ್ಣವಾಗುವುದು ಅಲ್ಲವೇ ಮೊಟ್ಟಮೊದಲು ತಂದೆಯ ಜ್ಞಾನ ಇರಬೇಕು ಏನೇ ಭಾಷಣ ಆದ ಮುಂತಾದುವು ಮಾತನಾಡಲು ಪ್ರಾರಂಭ ಮಾಡಿದಾಗ ಸದಾ ಮೊಟ್ಟ ಮೊದಲು ಹೇಳಬೇಕು ಶಿವಾಯ ನಮಃ ಎಂದು ಏಕೆಂದರೆ ಶಿವ ತಂದೆಯ ಮಹಿಮೆ ಏನಿದೆ ಆ ಮಹಿಮೆ ಮತ್ತಾರಿಗೂ ಇರಲು ಸಾಧ್ಯವಿಲ್ಲ ಶಿವ ಜಯಂತಿಯೇ ವಜ್ರ ಸಮಾನ ಜಯಂತಿ ಶ್ರೀಕೃಷ್ಣನ ಚರಿತ್ರೆ ಏನೂ ಇಲ್ಲ ಸತ್ಯಯುಗದಲ್ಲಂತೂ ಚಿಕ್ಕ ಮಕ್ಕಳು ಸತೋಪ್ರಧಾನರಾಗಿ ಇರುತ್ತಾರೆ ಮಕ್ಕಳಲ್ಲಿ ಯಾವುದೇ ಚಂಚಲತೆ ಇರುವುದಿಲ್ಲ ಶ್ರೀಕೃಷ್ಣನಿಗಾಗಿ ತೋರಿಸುತ್ತಾರೆ ಬೆಣ್ಣೆ ತಿನ್ನುತ್ತಿದ್ದರು ಅದು ಮಾಡಿದರು ಇದು ಮಾಡಿದರು ಇದು ಮಹಿಮೆಗೆ ಬದಲಾಗಿ ನಿಂದನೆ ಆಯಿತು ನಿಂದನೆ ಮಾಡುತ್ತಾರೆ ಎಷ್ಟು ಖುಷಿಯಲ್ಲಿ ಬಂದು ಹೇಳುತ್ತಾರೆ ಈಶ್ವರ ಸರ್ವವಾಪಿ ಎಂದು ನನ್ನಲ್ಲಿ ನಿಮ್ಮಲ್ಲೂ ಎಲ್ಲರಲ್ಲೂ ಭಗವಂತ ಇದ್ದಾರೆ ಅಂತ ಹೇಳುತ್ತಾರೆ ಇದು ಬಹಳ ದೊಡ್ಡ ನಿಂದನೆಯಾಯಿತು ಆದರೆ ತಮೋ ಪ್ರಧಾನ ಮನುಷ್ಯರು ಈ ಮಾತುಗಳನ್ನು ತಿಳಿದುಕೊಳ್ಳುವುದಿಲ್ಲ ಅಂದಾಗ ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು ಆ ತಂದೆ ನಿರಾಕಾರರಾಗಿದ್ದಾರೆ ಅವರ ಹೆಸರೇ ಆಗಿದೆ ಕಲ್ಯಾಣಕಾರಿ ಶಿವ ಸರ್ವರ ಸದ್ಗತಿ ದಾತ ನಿರಾಕಾರ ತಂದೆ ಸುಖ ಸಾಗರ ಶಾಂತಿಯ ಸಾಗರ ಆಗಿದ್ದಾರೆ ಈಗ ಇಷ್ಟು ದುಃಖ ಯಾಕೆ ಆಗುತ್ತಿದೆ ಏಕೆಂದರೆ ರಾವಣನ ರಾಜ್ಯವಿದೆ ರಾವಣ ಎಲ್ಲರಿಗೂ ಶತ್ರು ಅವರನ್ನು ಸಾಯಿಸುತ್ತಾರೆ ಆದರೂ ಕೂಡ ರಾವಣ ಸಾಯುವುದಿಲ್ಲ ಇಲ್ಲಿ ಯಾರೊಬ್ಬರಿಗೂ ಸಹ ಸುಖ ಇಲ್ಲ ಪ್ರತಿಯೊಬ್ಬರಿಗೂ ದುಃಖವೇ ಇದೆ ಅಪರಮ ಪಾರವಾದ ದುಃಖವಿದೆ ಸತ್ಯಯುಗದಲ್ಲಿ ಅಪರಮ ಪಾರ ಸುಖವಿರುವುದು ಐದು ಸಾವಿರ ವರ್ಷಗಳಿಗೆ ಮೊದಲು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಿ ಮತ್ತು ಈ ಆಸ್ತಿ ತಂದೆಯಿಂದ ಪಡೆದಿದ್ದೀರಿ ಶಿವ ತಂದೆ ಅವಶ್ಯವಾಗಿ ಬರುತ್ತಾರೆ ಅಂದಾಗ ಏನಾದರೂ ಮಾಡ್ತಾರೆ ಅಲ್ವಾ ಬಂದು ಮ ಸೇವೆಯನ್ನು ಮಾಡುತ್ತಾರೆ ಅದಕ್ಕೆ ಮಹಿಮೆ ಗಾಯನವಾಗಿದೆ ಶಿವರಾತ್ರಿ ಎಂದು ಹೇಳುತ್ತಾರೆ ನಂತರ ಶ್ರೀಕೃಷ್ಣನ ರಾತ್ರಿ ಎಂದು ಕೂಡ ಹೇಳುತ್ತಾರೆ ಈಗ ಶಿವರಾತ್ರಿ ಮತ್ತು ಕೃಷ್ಣನ ರಾತ್ರಿಯ ಬಗ್ಗೆ ತಿಳಿಸಬೇಕು ಶಿವ ಅಂತೂ ಬರುತ್ತಾರೆ ಬೇಹದ್ದಿನ ರಾತ್ರಿಯಲ್ಲಿ ಶ್ರೀಕೃಷ್ಣನ ಜನ್ಮ ಅಮೃತ ವೇಳೆಯಲ್ಲಿ ಆಗತ್ತೆ ರಾತ್ರಿಯಲ್ಲಿ ಆಗುವುದಿಲ್ಲ ಶಿವನ ರಾತ್ರಿ ಆಚರಿಸುತ್ತಾರೆ ಆದರೆ ಅವರ ತಿಥಿ ತಾರೀಕು ಏನು ಯಾರೂ ತಿಳಿದುಕೊಂಡಿಲ್ಲ ಶ್ರೀಕೃಷ್ಣನ ಜನ್ಮವಾಗತ್ತೆ ಅಮೃತ ವೇಳೆ ಅಮೃತ ವೇಳೆ ಎಲ್ಲದಕ್ಕಿಂತ ಶುಭ ಮುಹೂರ್ತ ಎಂದು ಒಪ್ಪಿಕೊಳ್ಳಲಾಗತ್ತೆ ಅಂದರೆ ಸತ್ಯಯುಗದ ಪ್ರಾರಂಭ ಸಂಗಮಯುಗದ ಎಂಡ್ ಅವರು ಶ್ರೀಕೃಷ್ಣನ ಜನ್ಮವನ್ನು ಹನ್ನೆರಡು ಗಂಟೆ ರಾತ್ರಿಯ ಸಂದರ್ಭದಲ್ಲಿ ಆಚರಿಸುತ್ತಾರೆ ಆದರೆ ಅದು ಅಮೃತ ವೇಳೆ ಆಗಲಿಲ್ಲ ಅಮೃತ ವೇಳೆ ಎರಡು ಮೂರು ಗಂಟೆಗೆ ಹೇಳಲಾಗುವುದು ಬೆಳಗ್ಗೆ ಎರಡು ಗಂಟೆ ನಂತರ ಐದು ಗಂಟೆಗೆ ಮುಂಚೆ ಹೇಳಲಾಗತ್ತೆ ಅವಾಗ ಸ್ಮರಣೆ ಮಾಡಬಹುದು ಹನ್ನೆರಡೂವರೆ ಗಂಟೆಗೆ ಯಾರಾದರೂ ಎದ್ದೇಳ್ತಾರ ಎದ್ದು ಭಗವಂತ ನೆನಪು ಮಾಡ್ತಾರ ಇಲ್ಲ ಮೂರು ನಾಲ್ಕು ಗಂಟೆಯ ಸಮಯ ಏನಿದೆ ಅದು ಅಮೃತ ವೇಳೆ ಆ ಸಮಯದಲ್ಲಿ ಎದ್ದು ಮನುಷ್ಯರು ಭಕ್ತಿ ಮಾಡುತ್ತಾರೆ ಆ ಸಮಯವಂತೂ ಮನುಷ್ಯರೇ ತಯಾರು ಮಾಡಿಕೊಂಡಿರುವಂಥದ್ದು ಆದರೆ ಅದೇನು ಸಮಯ ಅಲ್ಲ ಹನ್ನೆರಡು ಗಂಟೆಗೇನು ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾರೆ ಅದು ಮನುಷ್ಯರು ಮಾಡಿಕೊಳ್ತಿರೋದು ತಾವು ಕೃಷ್ಣನ ವೇಳೆಯನ್ನು ಕೂಡ ತೆಗೆಯಬಹುದು ಶಿವನ ಸನ್ ಸಮಯ ಏನಿದೆ ಅದು ಯಾರೂ ತೆಗಿಲಿಕ್ಕಾಗಲ್ಲ ಸ್ವಯಂ ತಂದೆಯೇ ಬಂದು ತಿಳಿಸುತ್ತಾರೆ ಮೊಟ್ಟ ಮೊದಲು ಮಹಿಮೆ ಶಿವ ತಂದೆಯದೇ ತಿಳಿಸಬೇಕು ಶಿವನ ಮಹಿಮೆಯ ಹಾಡನ್ನು ಕೂಡ ಪ್ರಾರಂಭದಲ್ಲಿ ಹಾಕಬೇಕು ಲಾಸ್ಟಲ್ಲಿ ಅಲ್ಲ ಶಿವ ತಂದೆ ಎಲ್ಲರಿಗಿಂತ ಮಧುರ ತಂದೆಯಾಗಿದ್ದಾರೆ ಅವರಿಂದ ಬೇಹದ್ದಿನ ಆಸ್ತಿ ಸಿಗುವುದು ಇಂದಿನಿಂದ ಐದು ಸಾವಿರ ವರ್ಷಗಳ ಮೊದಲು ಈ ಶ್ರೀಕೃಷ್ಣ ಸತ್ಯಯುಗದ ಮೊದಲ ರಾಜಕುಮಾರ ಆಗಿದ್ದರು ಅಲ್ಲಿ ಅಪರಮ ಪಾರವಾದಂತಹ ಸುಖವಿತ್ತು ಈಗಲೂ ಕೂಡ ಸ್ವರ್ಗದ ಗಾಯನ ಮಾಡುತ್ತಿರುತ್ತಾರೆ ಯಾರಾದರೂ ಶರೀರ ಬಿಟ್ಟರೆ ಹೇಳುತ್ತಾರೆ ಸ್ವರ್ಗಕ್ಕೆ ಹೋದರೆಂದು ಅರೇ ಈಗಂತೂ ನರಕವಿದೆ ಸ್ವರ್ಗವಿತ್ತೆಂದರೆ ಸ್ವರ್ಗದಲ್ಲಿ ಪುನರ್ಜನ್ಮ ಪಡೆಯಬೇಕಿತ್ತು ತಿಳಿಸಬೇಕು ನಮ್ಮ ಬಳಿ ಇಷ್ಟು ವರ್ಷಗಳ ಅನುಭವ ಇದೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮಗೆ ಹೇಳಲು ಆಗುವುದಿಲ್ಲ ಸಮಯ ಇಡಿಸುತ್ತೆ ಮೊಟ್ಟ ಮೊದಲು ಒಂದು ಸೆಕೆಂಡಿನ ಮಾತನ್ನು ತಿಳಿಸುತ್ತೇವೆ ಬೇಹದ್ದಿನ ತಂದೆ ದುಃಖ ಅರ್ಥ ಸುಖಕರ್ತ ಆಗಿದ್ದಾರೆ ಆ ತಂದೆಯ ಪರಿಚಯವನ್ನು ಕೊಡುತ್ತೇವೆ ಅವರು ನಾವೆಲ್ಲ ಆತ್ಮರಿಗೆ ತಂದೆಯಾಗಿದ್ದಾರೆ ನಾವು ಬ್ರಹ್ಮ ಕುಮಾರ ಕುಮಾರಿಯರೆಲ್ಲರೂ ಶಿವ ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದೇವೆ ತಂದೆ ಹೇಳುತ್ತಾರೆ ತಾವೆಲ್ಲರೂ ಸಹೋದರರಾಗಿದ್ದೀರಾ ನಾನು ನಿಮ್ಮ ತಂದೆಯಾಗಿದ್ದೇನೆ ನಾನು ಐದು ಸಾವಿರ ವರ್ಷಗಳ ಮೊದಲು ಬಂದಿದ್ದೆ ಅದಕ್ಕೆ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಸ್ವರ್ಗದಲ್ಲಿ ಯಾವ ಹಬ್ಬವನ್ನು ಆಚರಿಸುವುದಿಲ್ಲ ಶಿವ ಜಯಂತಿ ಅಂದ್ರೆ ಇಲ್ಲಿ ತಂದೆ ಬರ್ತಾರೆ ತಂದೆಯ ಜನ್ಮವಾಗತ್ತೆ ಸಂಗಮ ಯುಗದಲ್ಲಿ ಇದನ್ನು ಮತ್ತೆ ಭಕ್ತಿ ಮಾರ್ಗದಲ್ಲಿ ಸ್ಮಾರಕದ ರೂಪದಲ್ಲಿ ಆಚರಿಸುತ್ತಾರೆ ಈ ಗೀತಾ ಎಪಿಸೋಡ್ ನಡೀತಾ ಇದೆ ಹೊಸ ಪ್ರಪಂಚದ ಸ್ಥಾಪನೆ ಬ್ರಹ್ಮರವರ ಮೂಲಕ ಹಳೆಯ ಪ್ರಪಂಚದ ವಿನಾಶ ಶಂಕರನ ಮೂಲಕ ಆಗತ್ತೆ ಈಗ ಈ ಹಳೆಯ ಪ್ರಪಂಚದ ವಾಯುಮಂಡಲವನ್ನು ತಾವು ನೋಡುತ್ತಿದ್ದೀರಾ ಈ ಪತಿತ ಪ್ರಪಂಚದ ವಿನಾಶ ಅವಶ್ಯವಾಗಿ ಆಗಬೇಕು ಆದ್ದರಿಂದ ಹೇಳುತ್ತಾರೆ ಪಾವನ ಪ್ರಪಂಚದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಿ ಎಂದು ಇಲ್ಲಿ ಅಪಾರವಾದ ದುಃಖವಿದೆ ಯುದ್ಧ ಮೃತ್ಯು ವಿಧವೆತನ ಜೀವಗಾತ ಏನೇನೆಲ್ಲ ನಡೀತಾ ಇರುತ್ತೆ ಸತ್ಯಯುಗದಲ್ಲಿ ಅಪಾರವಾದ ಸುಖದ ರಾಜ್ಯವಿತ್ತು ಮುಖ್ಯ ಗುರಿ ಉದ್ದೇಶದ ಲಕ್ಷ್ಮೀನಾರಾಯಣರ ಚಿತ್ರವಂತೂ ಅವಶ್ಯವಾಗಿ ಎಲ್ಲೇ ಭಾಷಣ ಮಾಡಲು ಹೋದರೂ ತೆಗೆದುಕೊಂಡು ಹೋಗಬೇಕು ಈ ಲಕ್ಷ್ಮೀನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು ಐದು ಸಾವಿರ ವರ್ಷಗಳ ಮಾತನ್ನು ನಾವು ನಿಮಗೆ ತಿಳಿಸುತ್ತೇವೆ ಇವರು ಹೇಗೆ ಜನ್ಮ ಪಡೆದುಕೊಂಡರು ಯಾವ ಕರ್ಮ ಮಾಡಿದ್ದರೂ ಇವರು ಈ ರೀತಿ ದೇವತೆಗಳಾಗಲು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಂದೆಯೇ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಕರ್ಮ ಅಕರ್ಮವಾಗುವುದು ಇಲ್ಲಂತೂ ರಾವಣನ ರಾಜ್ಯ ಇರುವ ಕಾರಣ ಕರ್ಮ ವಿಕರ್ಮವಾಗತ್ತೆ ಆದ್ದರಿಂದ ಇದಕ್ಕೆ ಪಾಪಾತ್ಮಗಳ ಪ್ರಪಂಚವೆಂದು ಹೇಳಲಾಗುವುದು ಕೊಟ್ಟು ತೆಗೆದುಕೊಳ್ಳುವಂತಹ ಪಾಪ ಆತ್ಮನ ಜೊತೆಯಲ್ಲಿಯೇ ಆಗತ್ತೆ ಹೊಟ್ಟೆಯಲ್ಲಿ ಮಗು ಇರುತ್ತೆ ನಿಶ್ಚಿತಾರ್ಥ ಮಾಡಿಬಿಡುತ್ತಾರೆ ಎಷ್ಟು ವಿಕಾರಿ ದೃಷ್ಟಿಯಿದೆ ಇಲ್ಲಂತೂ ವಿಕಾರಿ ದೃಷ್ಟಿ ಎಲ್ಲರಿಗೂ ಇದೆ ಅಲ್ವಾ ಇಲ್ಲಿರೋದೇ ವಿಕಾರಿ ಪ್ರಪಂಚ ಸತ್ಯಯುಗಕ್ಕೆ ಹೇಳಲಾಗತ್ತೆ ನಿರ್ವಿಕಾರಿ ಎಂದು ಇಲ್ಲಿ ಕಣ್ಣುಗಳು ಬಹಳ ಪಾಪ ಮಾಡುತ್ತೆ ಇದನ್ನಂತೂ ತಿಳಿದುಕೊಳ್ಳಬೇಕು ದುಃಖಧಾಮ ಸುಖ ಧಾಮ ಎಂದು ಏಕೆ ಹೇಳಲಾಗುವುದು ಪೂರ್ತಿ ಆಧಾರ ಪತಿತ ಮತ್ತು ಪಾವನರಾಗುವುದರ ಮೇಲೆ ಇದೆ ಆದ್ದರಿಂದ ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರು ಇದನ್ನು ಗೆಲ್ಲುವುದರಿಂದ ತಾವು ಜಗಜ್ಜೀತರಾಗುತ್ತೀರಾ ಅರ್ಧ ಕಲ್ಪ ಪವಿತ್ರ ಪ್ರಪಂಚವಿತ್ತು ಅದರಲ್ಲಿ ಶ್ರೇಷ್ಠ ದೇವತೆಗಳಿದ್ದರು ಈಗಂತೂ ಭ್ರಷ್ಟಾಚಾರಿಯಾಗಿದೆ ಒಂದು ಕಡೆ ಹೇಳುತ್ತಾರೆ ಇದು ಭ್ರಷ್ಟಾಚಾರಿ ಪ್ರಪಂಚ ಎಂದು ಮತ್ತೆ ಎಲ್ಲರಿಗೂ ಶ್ರೀ ಶ್ರೀ ಅಂತ ಹೇಳುತ್ತಿರ್ತಾರೆ ಏನು ಬರುತ್ತೆ ಅದನ್ನು ಹೇಳಿಬಿಡುತ್ತಾರೆ ಇದೆಲ್ಲವನ್ನ ತಿಳಿದುಕೊಳ್ಳಬೇಕು ಈಗಂತೂ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದ್ದೆ ಆದರೆ ಪಾಪಗಳು ಭಸ್ಮವಾಗುತ್ತವೆ ತಾವು ಸತೋಪ್ರಧಾನರಾಗುತ್ತೀರಾ ಸುಖ ಧಾಮಕ್ಕೆ ಮಾಲೀಕರಾಗುತ್ತೀರಾ ಈಗಂತೂ ಇರುವುದೇ ದುಃಖ ಯಾರು ಎಷ್ಟೇ ಕಾನ್ಫರೆನ್ಸ್ ಮಾಡಬಹುದು ಸಂಘಟನೆ ಮಾಡಬಹುದು ಆದರೆ ಅದರಿಂದ ಏನೂ ಆಗುವುದಿಲ್ಲ ಮೆಟ್ಟಿಲನ್ನು ಕೆಳಗೆ ಇಳಿಯಲೇಬೇಕು ತಂದೆ ತನ್ನ ಕಾರ್ಯವನ್ನು ತನ್ನ ಮಕ್ಕಳ ಮೂಲಕ ಮಾಡುತ್ತಿದ್ದಾರೆ ತಾವೆಲ್ಲರೂ ಕರೆದಿದ್ದೀರಾ ಪತಿತ ಪಾವನ ಬನ್ನಿ ಎಂದು ನಾನು ನನ್ನ ಸಮಯ ಅನುಸಾರವಾಗಿ ಬರುತ್ತೇನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಕರೆಯುತ್ತಾರೆ ಅವಶ್ಯವಾಗಿ ಏಕೆಂದರೆ ಸ್ವಯಂ ಪತಿತರಿದ್ದಾರೆ ತಂದೆ ಹೇಳುತ್ತಾರೆ ರಾವಣ ನಿಮ್ಮನ್ನು ಪತಿತ ಮಾಡಿದ್ದಾರೆ ಈಗ ನಾನು ಪಾವನ ಮಾಡಲು ಬಂದಿದ್ದೇನೆ ಅದು ಪಾವನ ಪ್ರಪಂಚ ಸತ್ಯಯುಗ ಇದು ಪತಿತ ಪ್ರಪಂಚ ಪಂಚ ವಿಕಾರಗಳು ಎಲ್ಲರಲ್ಲಿಯೂ ಇದೆ ಅಪರಮಪಾರವಾದ ದುಃಖವಿದೆ ಎಲ್ಲ ಕಡೆ ಅಶಾಂತಿಯೇ ಅಶಾಂತಿ ಇದೆ ಯಾವಾಗ ತಾವು ಬಿಲ್ಕುಲ್ ತಮೋ ಪ್ರಧಾನರು ಪಾಪಾತ್ಮಗಳಾಗುತ್ತೀರಾ ಆಗ ನಾನು ಬರುತ್ತೇನೆ ನನ್ನನ್ನು ಸರ್ವವ್ಯಾಪಿ ಎಂದು ಹೇಳಿ ಅಪಕಾರ ಮಾಡುತ್ತೀರಾ ಈ ರೀತಿ ಈ ರೀತಿ ನನಗೆ ಅಪಕಾರ ಮಾಡುವವರೆಗೂ ಕೂಡ ನಾನು ಉಪಕಾರ ಮಾಡಲು ಬಂದಿದ್ದೇನೆ ಅಂದರೆ ಸರ್ವ ಬ್ಯಾಪಿ ಅಂತ ಹೇಳಿ ಏನಿಲ್ಲ ನಿಂದನೆ ಮಾಡಿದ್ದೀವಿ ಅಂತಹವ್ರಿಗೂ ಕೂಡ ಬಾಬಾ ತನ್ನ ಜ್ಞಾನವನ್ನು ಕೊಟ್ಟು ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಬಾಬಾ ಹೇಳ್ತಾರೆ ನಾನು ನಿಮ್ಮ ನಿಮಂತ್ರಣದ ಮೇರೆಗೆ ಬಂದಿದ್ದೇನೆ ಈ ಪತಿತ ರಾವಣ ಪ್ರಪಂಚದಲ್ಲಿ ಬನ್ನಿ ಎಂದು ಕರೆದಿದ್ದೀರಾ ಪತಿತ ಶರೀರದಲ್ಲಿ ಬನ್ನಿ ಎಂದು ಕರೆದಿದ್ದೀರಾ ನನಗೆ ರಥವೂ ಬೇಕು ಅಲ್ವಾ ಪಾವನ ರಥ ಬೇಕಾಗಿಲ್ಲ ರಾವಣ ರಾಜ್ಯದಲ್ಲಿರುವುದೇ ಎಲ್ಲರೂ ಪತಿತರು ಪಾವನರ್ಯಾರೂ ಇಲ್ಲ ಎಲ್ಲರೂ ವಿಕಾರದಿಂದಲೇ ಜನ್ಮ ಪಡೆದುಕೊಳ್ಳುತ್ತಾರೆ ಪತಿತ ಪಾವನ ತಂದೆಯಂತೂ ನಾನಾಗಿದ್ದೇನೆ ನನ್ನ ಜೊತೆ ಯೋಗ ಜೋಡಿಸಿರಿ ಭಾರತದ ಪ್ರಾಚೀನ ರಾಜಯೋಗ ಯೋಗ ಇದಾಗಿದೆ ಅವಶ್ಯವಾಗಿ ಗೃಹಸ್ಥ ಮಾರ್ಗದಲ್ಲೇ ಬರಬೇಕಾಗುವುದು ಹೇಗೆ ವಂಡರ್ಫುಲ್ ರೀತಿಯಾಗಿ ತಂದೆ ಬರುತ್ತಾರೆ ಇವರು ತಂದೆಯೂ ಆಗಿದ್ದಾರೆ ತಾಯಿಯೂ ಆಗಿದ್ದಾರೆ ಯಾಕೆಂದರೆ ಗೋಮುಖ ಬೇಕೋ ಅಲ್ವಾ ಅದರಿಂದ ಜ್ಞಾನ ಅಮೃತ ಬರುವುದು ಅಂದಾಗ ತಂದೆ ತಾಯಿ ಮತ್ತು ಮಾತೆಯರನ್ನು ಸಂಭಾಲನೆ ಮಾಡಲಿಕ್ಕೋಸ್ಕರ ಸರಸ್ವತಿಯನ್ನು ನಿಮಿತ್ತ ಮಾಡಲಾಯಿತು ಅವರಿಗೆ ಹೇಳಲಾಗುವುದು ಜಗದಂಬ ಎಂದು ಕಾಳಿ ತಾಯಿ ಎಂದು ಹೇಳುತ್ತಾರೆ ಈ ರೀತಿ ಕಾಳಿಗೆ ಏನು ಶರೀರ ಕೊಟ್ಟು ತೋರಿಸಿದಾರಲ್ವ ಭಕ್ತಿಯಲ್ಲಿ ಆ ರೀತಿ ಇರುತ್ತೆಯೇನು ಇಲ್ಲ ಶ್ರೀಕೃಷ್ಣನನ್ನು ಕೂಡ ಕಪ್ಪು ಮಾಡಿದ್ದಾರೆ ಏಕೆಂದರೆ ಕಾಮಚಿತೆಯ ಮೇಲೆ ಏರಿ ಕಪ್ಪಾಗಿರುವುದರಿಂದ ಶ್ರೀಕೃಷ್ಣನೇ ಕಪ್ಪು ಮತ್ತು ಸುಂದರ ಆಗುತ್ತಾರೆ ಈ ಎಲ್ಲ ಮಾತುಗಳನ್ನು ತಿಳಿದುಕೊಳ್ಳಲು ಸಮಯ ಬೇಕು ಕೋಟಿಯಲ್ಲೂ ಕೆಲವರು ಕೆಲವರಲ್ಲಿಯೂ ಕೂಡ ಹಲವರ ಬುದ್ಧಿಯಲ್ಲಿ ಈ ಜ್ಞಾನ ಕುಳಿತುಕೊಳ್ಳುತ್ತದೆ ಏಕೆಂದರೆ ಎಲ್ಲರಲ್ಲಿ ಪಂಚವಿಕಾರಗಳ ಪ್ರವೇಶತೆ ಇದೆ ತಾವು ಈ ಎಲ್ಲ ಮಾತುಗಳನ್ನು ಸಭೆಯಲ್ಲಿಯೂ ಕೂಡ ತಿಳಿಸಬಹುದು ಏಕೆಂದರೆ ಯಾರಿಗೆ ಆದರೂ ಹೇಳುವ ಅಧಿಕಾರವಿದೆ ತಾವು ಈ ಜ್ಞಾನ ಹೇಳುವ ಅಧಿಕಾರ ಇದೆ ರೀತಿ ಅವಕಾಶವನ್ನು ಕೂಡ ತೆಗೆದುಕೊಳ್ಳಬೇಕು ಅಫಿಷಿಯಲ್ ಆಗಿ ಸಭೆಯಲ್ಲಿ ಯಾರೂ ಮಧ್ಯದಲ್ಲಿ ಪ್ರಶ್ನೆಗಳು ಮಾಡಬಾರದು ಕೇಳಲಿಲ್ಲವೆಂದರೆ ಶಾಂತವಾಗಿ ಹೊರಟು ಹೋಗಿ ಶಬ್ದ ಮಾಡಬೇಡಿ ಎಂದು ಕುಳಿತು ತಿಳಿಸಿರಿ ಈಗಂತೂ ಅಪಾರವಾದ ದುಃಖವಿದೆ ದುಃಖದ ಬೆಟ್ಟಗಳೇ ಬೀಳುವುದಿದೆ ನಾವು ತಂದೆ ಮತ್ತು ರಚನೆಯನ್ನು ತಿಳಿದುಕೊಂಡಿದ್ದೇವೆ ತಾವಂತೂ ಯಾರ ಕರ್ತವ್ಯವನ್ನು ತಿಳಿದುಕೊಂಡಿಲ್ಲ ತಂದೆಯೇ ಭಾರತವನ್ನು ಸ್ವರ್ಗವನ್ನಾಗಿ ಯಾವಾಗ ಮತ್ತು ಹೇಗೆ ಮಾಡಿದರು ಇದನ್ನು ತಾವು ತಿಳಿದುಕೊಂಡಿಲ್ಲ ಬನ್ನಿ ನಾವು ತಿಳಿಸುತ್ತೇವೆ ಎಂದು ಸಭೆಗಳಲ್ಲಿ ಹೋಗಿ ಭಾಷಣ ಮಾಡಬೇಕು ಎಂಬತ್ನಾಲ್ಕು ಜನ್ಮ ಹೇಗೆ ಪಡೆದುಕೊಳ್ಳುತ್ತೇವೆ ಏಳು ದಿನಗಳ ಕೋರ್ಸನ್ನು ಪಡೆಯಿರಿ ಆಗ ತಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪಾಪಾತ್ಮಗಳಿಂದ ಪುಣ್ಯಾತ್ಮರನ್ನಾಗಿ ಮಾಡುತ್ತೇವೆ ಭಗವಂತನ ಜ್ಞಾನವನ್ನು ತಿಳಿಸುತ್ತೇವೆ ಎಂದು ಹೇಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟ್ ಆಗಿದೆ ಕರ್ಮ ಅಕರ್ಮ ವಿಕರ್ಮದ ಗುಹ್ಯ ಗತಿ ಯಾವುದನ್ನು ತಂದೆ ತಿಳಿಸಿದ್ದಾರೆ ಅದನ್ನು ಬುದ್ಧಿಯಲ್ಲಿಟ್ಟುಕೊಂಡು ಪಾಪಾತ್ಮಗಳಿಂದ ಏನನ್ನು ಈಗ ಕೊಟ್ಟು ತೆಗೆದುಕೊಳ್ಳುವುದು ಮಾಡಬಾರದು ಎರಡನೇದು ಶ್ರೀಮತದಂತೆ ತಮ್ಮ ಬುದ್ಧಿಯೋಗವನ್ನು ಒಬ್ಬ ತಂದೆಯ ಜೊತೆ ಜೋಡಿಸಬೇಕು ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡಬೇಕು ದುಃಖಧಾಮವನ್ನು ಸುಖಧಾಮವನ್ನಾಗಿ ಮಾಡಲು ಪತಿತರಿಂದ ಪಾವನರಾಗುವ ಪುರುಷಾರ್ಥ ಮಾಡಬೇಕು ವಿಕಾರಿ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ವರದಾನ ಜ್ಞಾನಪೂರ್ಣರಾಗಿ ಸರ್ವ ವ್ಯರ್ಥದ ಪ್ರಶ್ನೆಗಳನ್ನು ಯಜ್ಞದಲ್ಲಿ ಸ್ವಾಹ ಮಾಡುವಂತಹ ನಿರ್ವಿಘ್ನರಾಗಿರಿ ವರದಾನದ ವಿಶ್ಲೇಷಣೆ ಯಾವಾಗ ಯಾವುದೇ ವಿಘ್ನ ಬರುತ್ತದೆ ಆಗ ಏನು ಯಾಕೆ ಹೇಗೆ ಹೀಗೆ ಅನೇಕ ಪ್ರಶ್ನೆಗಳಲ್ಲಿ ಹೊರಟು ಹೋಗುತ್ತೀರಾ ಪ್ರಶ್ನ ಚಿತ್ತರಾಗುವುದು ಎಂದರೆ ಅರ್ಥ ಪರಿಸ್ಥಿತಿಗೆ ಒಳಗಾಗುವುದು ಜ್ಞಾನಪೂರ್ಣರಾಗಿ ಯಜ್ಞದಲ್ಲಿ ಸರ್ವ ವ್ಯರ್ಥ ಪ್ರಶ್ನೆಗಳನ್ನು ಸ್ವಾಹ ಮಾಡಿದಾಗ ತಮ್ಮ ಸಮಯವು ಉಳಿಯುತ್ತದೆ ಮತ್ತು ಅನ್ಯರ ಸಮಯವೂ ಸಹ ಉಳಿತಾಯವಾಗುತ್ತದೆ ಇದರಿಂದ ಸಹಜವಾಗಿ ನಿರ್ವಿಘ್ನರಾಗುತ್ತೀರಾ ನಿಶ್ಚಯ ಮತ್ತು ವಿಜಯ ಜನ್ಮ ಸಿದ್ಧ ಅಧಿಕಾರವಾಗಿದೆ ಈ ಸ್ಥಿತಿಯಲ್ಲಿ ಇದ್ದಾಗ ಎಂದಿಗೂ ಪರಿಸ್ಥಿತಿಗೆ ಒಳಗಾಗುವುದಿಲ್ಲ ಸ್ಲೋಗನ್ ಸದಾ ಉತ್ಸಾಹದಲ್ಲಿ ಇರುವುದು ಅನ್ಯರನ್ನು ಕೂಡ ಉತ್ಸಾಹದಲ್ಲಿ ತರುವುದೇ ತಮ್ಮ ಕರ್ತವ್ಯವಾಗಿದೆ ओम शांति